हाय वेलकम बैक टू मैंगलोर फुड किचन इवत्तु नावु ओंदु वेज रेसिपी माडुवा ब्रेड फ्रूट सुक्का जी गुज्जे सुक्का रेसिपी माडुवुदु हेगे एंदु तिळिदुकोळ्ळुवा इल्लि काल कप्पिनष्टु नानु कोकोनट ग्रेटेड तेंगिनकायि तुर्दद्दु ओंदु टेबल स्पून कोरियांडर सीड कोत्तंबरि बीज ಒಂದು ಟೀಸ್ಪೂನ್ ಜೀರಾ ಸೀಡ್ಸ್ ಜೀರಿಗೆ ಐದು ಬ್ಯಾಡಗೆ ಮೆಣಸು ಡ್ರೈ ರೆಡ್ ಚಿಲ್ಲಿ ನಾನು ಇಲ್ಲಿ ಕಡಿಮೆ ಖಾರ ಮಾಡ್ತಾ ಇದ್ದೇನೆ ನಿಮಗೆ ಜಾಸ್ತಿ ಖಾರ ಬೇಕಂದ್ರೆ ಜಾಸ್ತಿ ಮೆಣಸು ಯೂಸ್ ಮಾಡಬಹುದು ಎರಡು ಕಡ್ಡಿ ಒಗ್ಗರಣೆ ಸೊಪ್ಪು ಕರಿ ಲೀವ್ಸ್ ಅರ್ಧ ಕೆಜಿ ಅಷ್ಟು ಬ್ರೆಡ್ ಫ್ರೂಟ್ ಜೀಗುಜ್ಜೆ ಅಂತ ಹೇಳ್ತೇವೆ ನಾವು ಒಂದು ಟೀಸ್ಪೂನ್ ಮಸ್ಟರ್ಡ್ ಸೀಡ್ಸ್ ಸಾಸಿವೆ ಕಾಲು ಟೀಸ್ಪೂನ್ ಅಷ್ಟು ಅರಸಿನ ಟರ್ಮರಿಕ್ ಚಿಟಕಿ ಅಷ್ಟು ಅಸಫಟಿಡಾ ಹಿಂಗ್ ಎರಡು ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ ತೆಂಗಿನೆಣ್ಣೆ ಸೋ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಗಳು ನಮಗೆ ಬೇಕಾಗಿವೆ ಈಗ ನಾನು ಪ್ಯಾನ್ ಬಿಸಿಗಿಟ್ಟಿದ್ದೇನೆ ಪ್ಯಾನ್ ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆ ಸೇರಿಸಿಕೊಳ್ಳುವ ಎಣ್ಣೆ ಬಿಸಿ ಆದ ನಂತರ ನಾವು ಬ್ಯಾಡಗೆ ಮೆಣಸು ಡ್ರೈ ರೆಡ್ ಚಿಲ್ಲಿ ಅನ್ನು ಹಾಕೊಳ್ಳುವ ಈಗ ಇಲ್ಲಿ ಮೆಣಸು ಫ್ರೈ ಆಗಿದೆ ನಾವು ಇದೇ ಪ್ಯಾನ್ ಗೆ ಕೊರಿಯಾಂಡರ್ ಸೀಡ್ ಕೊತ್ತಂಬರಿ ಬೀಜ ಮತ್ತೆ ಜೀರಿಗೆಯನ್ನು ಸೇರಿಸಿಕೊಳ್ಳುವ ಲೈಟ್ ಕೆಂಪಾಗುವ ತನಕ ನಾವು ಫ್ರೈ ಮಾಡಬೇಕು ಇದರ ಜೊತೆನೇ ಸ್ವಲ್ಪ ಒಂದು ಕಟ್ಟಿಯಷ್ಟು ಒಗ್ಗರಣೆ ಸೊಪ್ಪನ್ನು ಹಾಕೊಳ್ಳಿ ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡು ಹುರಿಬೇಕು ಈಗ ಇಲ್ಲಿ ಸಾಕು ಇದು ಮಸಾಲೆ ಹುರಿದದ್ದು ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಇದೀಗ ಮಸಾಲೆ ತಣ್ಣಾದ ನಂತರ ನಾವು ಇದನ್ನು ಡ್ರೈ ಪೌಡರ್ ಮಾಡಬೇಕು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಡ್ರೈ ಪೌಡರ್ ಮಾಡಿ ಇಟ್ಕೊಳ್ಳಬೇಕು ನಾವು ನಮ್ಮ ಡ್ರೈ ಮಸಾಲೆ ರೆಡಿ ಆಗಿದೆ पाउडर मे ना ड्रई पाउडर नानी जी गुज्जे पीसस ब्रेड फ्रूट तुंडी मीडियम सैज तुंडी हाकिटे हाकोद्रे पीसस् कपोद कपे नानी पात्र बिगिटे अदे ना क्लीन जी गुज्जे हाकड़ फ्लेम मीडियम ಸ್ವಲ್ಪ ನೀರು ಸೇರಿಸಿಕೊಳ್ಳಿ ಜಾಸ್ತಿ ಸೇರಿಸಬೇಡಿ ನಾವು ಡ್ರೈ ಮಾಡೋ ಸುಕ್ಕ ಮಾಡೋದಿಲ್ಲಿ ಅದಕ್ಕೋಸ್ಕರ ಜಾಸ್ತಿ ನೀರು ಹಾಕಬೇಡಿ ಸ್ವಲ್ಪ ಸಾಕು ಉಪ್ಪು ರುಚಿಗೆ ತಕ್ಕಷ್ಟು ಅರಸಿನ ಪೌಡರ್ ಹಿಂಗ್ ಅಸಫಟಿಡಾ ಇದನ್ನೆಲ್ಲ ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಮೀಡಿಯಂ ಅಲ್ಲಿ ಇಟ್ಕೊಳ್ಳಿ ಇದನ್ನ ಬಾಯಿ ಮುಚ್ಚಿ ಇದನ್ನ ಬೇಯಿಸ್ಬಿಡಿ ಇದೆಲ್ಲ 5 ಮಿನಿಟ್ ಆಗಿದೆ ಇದು ಕಂಪ್ಲೀಟ್ ಆಗಿ ಬೆಂದಿದೆ ಸಾಕು ಇದು ಗ್ಯಾಸ್ ಲೋ ಅಲ್ಲಿ ಇಟ್ಕೊಂಡು ನಾವು ಡ್ರೈ ಪೌಡರ್ ಮಾಡಿ ಇಟ್ಕೊಂಡ ಅದನ್ನ ಹಾಕೊಳ್ಳುವ ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡು ಇದನ್ನ ಮಿಕ್ಸ್ ಮಾಡಿ ಅದರ ಜೊತೆನೇ ತೆಂಗಿನ ತುರಿ ಕೊಕೊನಟ್ ಗ್ರೇಟೆಡ್ ಮಿಕ್ಸ್ ಮಾಡಿ ಒಮ್ಮೆ ಈಗ ಇದನ್ನ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಈಗ ಬಾಯಿ ಮುಚ್ಚಿ ನಾವು ಒಂದು 2 ಮಿನಿಟ್ ಹೀಗೆ ನಾವು ಲೋ ಹೀಟ್ ಅಲ್ಲಿ ಇದನ್ನು ಬೇಯಲಿಕ್ಕೆ ಬಿಡುವ ಈ 2 ಮಿನಿಟ್ಸ್ ಆಗಿದೆ ನಮ್ದು ಜೀಗುಜ್ಜ ಪೋಡಿ ಬೆಂದ ರೆಡಿ ಆಗಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳುವ ಈಗ ಒಂದು ನಾವು ಒಗ್ಗರಣೆ ಕೊಡುವ ಮೇಲಿಂದ ಹಾಕಲಿಕ್ಕೆ ಇದನ್ನ ಈಗ ಬಾಯಿ ಮುಚ್ಚಿಡುವ ಈಗ ಒಗ್ಗರಣೆ ರೆಡಿ ಮಾಡುವ ಪಾತ್ರೆ ಬಿಸಿಗಿಟ್ಟಿದ್ದೇನೆ ಅದು ಬಿಸಿಯಾದ ನಂತರ ಸ್ವಲ್ಪ 1 1/2 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಕೊಕೊನಟ್ ಆಯಿಲ್ ಎಣ್ಣೆ ಬಿಸಿ ಆಗಲಿಗ ಇಲ್ಲಿ ಎಣ್ಣೆ ಬಿಸಿ ಆಗಿದೆ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಮಸ್ಟರ್ಡ್ ಸೀಡ್ಸ್ ಅನ್ನು ಹಾಕೊಳ್ಳುವ ಅದು ಚಟಪಟ ಹೇಳಬೇಕು ಇಲ್ಲಿ ಸಾಸಿವೆ ಫ್ರೈ ಆಗಿದೆ ಈಗ ನಾವು ಇದಕ್ಕೆ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪನ್ನು ಹಾಕೊಳ್ಳುವ ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ ಸಾಕು ಒಗ್ಗರಣೆ ಸೊಪ್ಪು ಕೆಂಪಾಗಿದೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಇಲ್ಲಿ ನಾವು ಬೇಯಿಸಿ ಇಟ್ಕೊಂಡಂತ ಜೀಗುಜ್ಜೆ ಸುಕ್ಕಕ್ಕೆ ಈ ಒಗ್ಗರಣೆಯನ್ನು ಹಾಕೊಳ್ಳೋ ಮೇಲಿಂದ ಅಲ್ಲಿಗೆ ನಮ್ಮ ಜೀಗುಜ್ಜೆ ಸುಕ್ಕ ರೆಡಿ ಬಾಯಿ ಮುಚ್ಚಿಬಿಡಿ